ಸ್ವಾಮಿ ಬಲರಾಮ ಮಹಾರಾಜರ ಪಾದ ಕಮಲಕ್ಕೆ ನಾನು ಅನಂತ ಅನಂತ ಕೋಟಿ ಪ್ರಾಣ ಸಲ್ಲಿಸುತ್ತಾ ಮತ್ತು ಮುರಾರಿ ಮಹಾರಾಜ್ ಮತ್ತು ಅನಿಲ್ ಮಹಾರಾಜರ ಪಾದ ಕಮಲ ಕೂಡ ನಾನು ನನ್ನ ಅನಂತ ಅನಂತ ಪ್ರಾಣ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರತಕ್ಕಂತ ನನ್ನ ಪಂಜರ ಸಮಾಜದ ಎಲ್ಲ ನಾಯಕರು ಕಾರ್ಬಾರು ದಾವ್ ಸಾಮ್ ಅವರು ಮಾಡಿ ಅಡಿಪಣೆ ಮತ್ತು ವಿಶೇಷವಾಗಿ ಈ ಒಂದು ಪ್ರತಿಭಟನೆಯ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ಸೌಕಾರ ಅವರು ಎಲ್ಲರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾರೆ. ಬಂಧುಗಳೇ, ಇವತ್ತು ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ, ಜಿಲ್ಲಾಡಳಿತಕ್ಕೆ ಗೊತ್ತಿರ್ತಕ್ಕಂಥ ವಿಷಯ, ಇವತ್ತು 21ನೇ ತಾರೀಕು ನಮ್ಮ ಏನು ಸೇಂತ ಸೇವಾಲಾಲ್ ಮಹಾರಾಜರ ಒಂದು ದೇವಸ್ಥಾನವನ್ನು ಯಾರಿಗೆ ಗೊತ್ತಿರಲಾರದೆ, ಯಾರಿಗೆ ಹೇಳಲಾರದೆ, ನಮ್ಮ ಗುರುಗಳಿಗೆ ಹೇಳಲಾರದೆ, ನಮ್ಮ ರಾಜಕೀಯ ಮುಖಂಡರುಗಳು ಹೇಳಲಾರದೆ, ಮತ್ತು ಸಮೀಪ ಇರುವಂತಹ ಮಹಿಳಾ ತಾಂಡದ ನಮ್ಮ ನಾಯಕ ಕಾರ್ಯದರ್ಶಿ ಮತ್ತು ಯುವಕ ಮಂಡಳಿಗೆ ಹೇಳಲಾರದಂತೆ ಏನು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಗಿರ್ಬೋದು ಏನು ಒಪ್ಪಲಾರದೆ ಏನು ನಮ್ಮ ಮಂದಿರವನ್ನು ಧ್ವಂಸವನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಂಜರ ಇಡೀ ಭಾರತ ದೇಶದಿಂದ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮೊಟ್ಟ ಮೊದಲನಾಗಿ ಈ ಮಾಡಿರತಕ್ಕಂಥ ಕೃತಕ್ಕೆ ನಾವು ಧಿಕ್ಕಾರವನ್ನು ಮಾಡ್ತೇವೆ. ನಮ್ಮ ಸೇವಾಲಾಲ್ ಮಹಾರಾಜರು ಮತ್ತು ಮದೇಮ ದೇವಸ್ಥಾನವನ್ನು ಕಟ್ಟಲೇಬೇಕೆಂಬ ನಾವು ಒಂದು ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ನಮ್ಮ ಜನಾಂಗದ 95% ನಲ್ಲಿ ಹೇಳ್ತಾ ಇದ್ರೆ 769 ಎಕರೆ ಭೂಮಿ ನಮ್ಮ ಜನಾಂಗದ ಅಯ್ಯರಪ್ಪ ಅಥಾರಿಟಿ ಇಂದ ಜಿಲ್ಲಾಡಳಿತ ಅಕ್ವೇರ್ ಮಾಡಿಕೊಂಡಿದೆ. ಆ ಸಮಯದಲ್ಲಿ ಕೂಡ ನಾವು ಕೂಡ ಭಾಗಿಯಾಗಿದ್ದೇವೆ. ಅವಾಗೆ ನಮಗೆ ಮಾತು ಕೊಟ್ಟಿದ್ರು, ಒಂದೊಂದು ಮನೆಯಲ್ಲಿ ನಾವು ನೌಕರಿ ತಗೋತೀವಿ ಮತ್ತು ನಮ್ಮ ಬೇಡಿಕೆ ಒಂದಾಗಿತ್ತು ಯಾವ ಏರ್ಪೋರ್ಟ್ಗೆ ಸೇವಾಲಾಲ್ ಸಂತ ಸದ್ಗುರು ಶ್ರೀ ಸೇವಾಲಾಲ್ ಎಂಬ ನಾಮಕರಣ ನಾವು ಮಾಡಬೇಕು ನೀವು ಅಂತ ಕೂಡ ನಾವು ಬೇಡಿಕೆ ಇಟ್ಟಿದ್ದೇವೆ. ಈ ಬೇಡಿಕೆ ಈಗ ಇಡ್ತಾ ಇಲ್ಲ, ಕೆಲವರು ಅನಿಸ್ತಾ ಇದ್ದಿರ್ಬೋದು, ಕೆಲವರು ಮಾತಾಡ್ತಾ ಇದ್ದಾರೆ, ಈ ಬೇಡಿಕೆ ಸೇವಾಲಾಲ್ ಏರ್ಪೋರ್ಟ್ ಬೇಡಿಕೆಗಳು ನಾವು ಈಗ ಇಟ್ಟಿಲ್ಲ. ಇದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ದ ಸಮಯದಲ್ಲಿ ಆ ಸಮಯ ಹಿಡ್ಕೊಂಡು ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಎಲ್ಲರಿಗೆ ನಮ್ಮ ಸಮಾಜ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ಕೆಲವರು ತಪ್ಪು ಭಾವನೆಯನ್ನು ತಿಳ್ಕೊಂಡಿದ್ದಾರೆ, ಸೇವಾಲಾಲ್ ಇವತ್ತು ಧ್ವಂಸ ಮಾಡಿ ಅದಕ್ಕೆ ಸೇವಾಲಾಲ್ ಏರ್ಪೋರ್ಟ್ ನಾಮಕರಣ ಮಾಡಬೇಕೆಂದು ಬಂಜಾರ ಸಮಾಜ ಹೋರಾಟ ಮಾಡಲಿಕ್ಕೆ ಹೊರಟವರು. ಇದು ಬೇಡಿಕೆ ನಮ್ಮ ಈಗಿನ ಬೇಡಿಕೆ ಅಲ್ಲ, ಇದು ಯಾವ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ರು, ಅಡಿಗೆ ಸಮಾರಂಭ ಮಾಡ್ಲಿಕ್ಕೆ ಬಂದಿರೋ ಆ ಸಮಯದಿಂದ ನಮ್ಮ ಒಂದು ಬೇಡಿಕೆ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಇವತ್ತು ನಮ್ಮ ಗುರುವರ ನೇತೃತ್ವದಲ್ಲಿ ಹಂತ ಹಂತವಾಗಿ ಈ ಹೋರಾಟಗಳು ನಡೀತಾ ಇದೆ. ಮುಂದಿನ ದಿನದಲ್ಲಿ ದೊಡ್ಡ ಈ ಹೋರಾಟ ಉಗ್ರ ಹೋರಾಟಕ್ಕೆ ತಲುಪುವಂತ ಕೆಲಸ ಆಗ್ತದೆ ಎಂಬ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತೇನೆ. ಮತ್ತು ಈಗ ಈ ಒಂದು ಪ್ರತಿಭಟನೆ ಬೇಡಿಕೆಯವರು ಮಾನ್ಯ ಈ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮತ್ತು ರಾಜ್ಯಪಾಲರಿಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಹಂತ ಹಂತವಾಗಿ ಈ ಹೋರಾಟ ನಡೀತಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತೇನೆ. ಎಲ್ಲಿವರೆಗೆ ನಮ್ಮ ಮಂದಿರವನ್ನು ಕಟ್ಟುವುದಿಲ್ಲವೋ, ಎಲ್ಲಿವರೆಗೆ ಯಾರು ಅಧಿಕಾರಿಗಳು ಯಾವ ಜೆಸಿಪಿದವರು ಹೊರದಾರೆ ಅವರಿಗೆ ಅರೆಸ್ಟ್ ಮಾಡುದಿಲ್ಲವೋ, ಅಲ್ಲಿವರೆಗೆ ನಮ್ಮ ಈ ಹೋರಾಟ ನಿರಂತರವಾಗಿ ನಡೀತು ಎಂಬ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಹೋರಾಟಗಳು ಪ್ರಾರಂಭ ಆಗಿದೆ. ಮತ್ತು ನಮ್ಮ ಎಲ್ಲ ಬಂಜಾರ ಸಮಾಜದ ಮುಖಂಡರಿಗಳಿಗೆ ಮತ್ತು ಇಲ್ಲಿ ಬಂದಂತ ತಿಳಿಸ್ತೇನೆ, 5ನೇ ತಾರೀಕು ಚಿತ್ತಾಪುರದಲ್ಲಿ ಪ್ರಾತ ಮಟ್ಟದಲ್ಲಿ ನಮ್ಮ ಎಲ್ಲ ಮಹಾರಾಜರ ನೇತೃತ್ವದಲ್ಲಿ ಇವತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಚಿತ್ತಾಪುರದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಜಿಲ್ಲಾಡಳಿತ ಈ ನಮ್ಮ ಮನವಿಗೆ ಕೂಡಲೇ ಸ್ಪಂದನೆ ಮಾಡಿ ನಮಗೆ ಕೂಡಲೇ ಸಂಬಂಧ ಮಾಡಿ ನಮಗೆ ನ್ಯಾಯ ಕೊಡಿಸತಕ್ಕಂತ ಕೆಲಸಗಳನ್ನು ಮಾಡಬೇಕೆಂಬ ಮಾತನ್ನು ಕೂರ್ತೇನೆ. ಯಾಕಂದ್ರೆ ಬಂಜಾರ ಸಮಾಜಕ್ಕೆ ಬಹಳ ನೋವಾಗಿದೆ. ನಾವು ಎಷ್ಟು ಶಾಂತಿ ಪ್ರಿಯರೋ ಅಷ್ಟು ನಾವು ಕ್ರೂರು ಕೂಡ ಹೌದು ಎಂಬ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೇನೆ. ಆದ ಕಾರಣ ನಾವು ನಾಯಕ್ಕೂ ಸಮರ ಇದ್ದೇವೆ, ನಾಯಕ್ಕೂ ಸಿದ್ಧ ಇದ್ದೀವಿ, ನಾವು ಸಮಯ ಬಂದ್ರೆ ಸಮರಕ್ಕೂ ಸಿದ್ಧ ಇದೆ ಮಾತನ್ನು ಹೇಳಿ ಈಗ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಈಗ ಮುಂದೆ ನಮ್ಮ ಧರ್ಮಗುರುವರಾಗಿರ್ತಕ್ಕಂತ ಶ್ರೀ ಬಳಿಗಾ ಮಹಾರಾಜ್ ಅವರು ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಈ ಸಂಘಟನೆ ಎಲ್ಲ ಅಧ್ಯಕ್ಷರು